ನಾವಿಲ್ಲಿ ಬಂದಿದ್ದೀವಿ, ಅದಕ್ಕೋಸ್ಕರ ಬಂದಿರೋದು ಇಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾನಿವತ್ತು ಬಂದಿರೋದು ಗೊತ್ತಾಯ್ತಲ್ಲ ಎಲ್ಲಿ ಅಂತ, ಕಾಣಿಸ್ತಿದ್ಯಾ ನಿಮಗೆ? ಸೊ ನಾವಿವತ್ತು ಇಲ್ಲಿಗೆ ಬಂದಿದ್ದೀವಿ. ವ್ಲಾಗ್ ಎಲ್ಲ ಇಲ್ಲಿದೆ ಇರುತ್ತೆ. ಯಾರ್ಯಾರೆಲ್ಲ ನಮಗೆ ಕಾಣಿಸ್ಕೊತಾರೆ, ಯಾರ್ಯಾರೆಲ್ಲ ನಾವು ಹತ್ತೂರಿಂದ ಮೀಟ್ ಆಗ್ತೀವಿ, ಏನೇನು ನಡೆಯುತ್ತೆ ಅಂತ ಈ ವ್ಲಾಗಲ್ಲಿ ನಾನು ತೋರಿಸ್ಕೊಡ್ತೀನಿ. ವೇಟ್ ಮಾಡ್ತಾ ಇದ್ದೀವಿ, ಪಾಸಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ, ಒಳಗಡೆ ಇದ್ದಾರೆ. ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಗೆ ಟಿಕೆಟ್ ಸಿಕ್ತು, ಯಾರು ಕೊಟ್ಟಿದ್ದು ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಅಷ್ಟ್ರಲ್ಲಿ ಅವರು ಬಂದ್ಬಿಟ್ರು ನೋಡಿ. ಫೈನಲಿ ನಾವು ಇದಕ್ಕೋಸ್ಕರನೇ ಬಂದಿರೋದು. ಕಾರಣ ಇದು, ಮೇನ್ ರೀಸನ್ ಇದೆ ನಮ್ದು. ಫೈನಲಿ ಟಿಕೆಟ್ಸ್ ಅದು ನೋಡಿ, ಯಾವ ಟಿಕೆಟ್ ಸಿಕ್ಕೈತೆ ನಮಗೆ. ಸೊ ಗೈಸ್, ನನಗೆ ನಮಗೆ ನನ್ನ ನನ್ನ ಹಸ್ಬೆಂಡ್ಗೆ VIP ಟಿಕೆಟ್ಸ್ ಕೊಟ್ಟಿದ್ದೆ ಪ್ರದೀಪಣ್ಣ. ಸೊ ಅವ್ರು ಬಂದು ಸಡನ್ನಾಗಿ ಕೊಟ್ಟು ಹೋದ್ರು, ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಟ್ ಐ ಆಮ್ ಹ್ಯಾಪಿ, ಅಲ್ಲಿ ಇಂಡಿಯಾದಲ್ಲಿ ನೋಡೋಕ್ಕಾಗಿಲ್ಲ, ಇಲ್ಲಿ ಬಂದು ನೋಡ್ತಾ ಇದ್ದೀನಿ ಆಯ್ ಅಂದೆ ಅವ್ರಿಗೆ. ನೋಡಿ, ಫೈನಲಿ VIP ಟಿಕೆಟ್ ಸಿಕ್ಕಿದೆ. ಸೊ ಇವತ್ತು ಫುಲ್ ಎಂಜಾಯ್. VIP ಎಲ್ಲಿ ಬಂದಿರೋದು ನೀವು? ಎಲ್ಲಿದೆ CCL? ಸಲ್ಮಾನ್ ಖಾನ್, ಸಲ್ಮಾನ್ ಖಾನು ಬಂದಿದ್ದಾರೆ. ಸೊ ನೋಡೋಣ ಯಾರ್ಯಾರು ನಮ್ಮ ಎಷ್ಟು ಹತ್ತಿರದಿಂದ ನೋಡ್ತೀವಿ, ಎಷ್ಟು ದೂರದಿಂದ ನೋಡ್ತೀವಿ ಅಂತ ನಾನು ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ. ನಾನಂತೂ ಫುಲ್ಲಿ ಎಕ್ಸೈಟೆಡ್ ಇದ್ದೀನಿ. ನನ್ನ ಹಸ್ಬೆಂಡು ಕೂಡ ಫುಲ್ಲಿ ಎಕ್ಸೈಟೆಡು, ಹೆವಿ ಎಕ್ಸೈಟೆಡ್. ನಾವು ಆ ಫೀಲೇ ಬೇರೆ. ನಾವು ಇಂಡಿಯಾದಿಂದ CCL ನೋಡೋಕ್ಕೆ ಶಾರ್ಜಾಗಿ ಬಂದಿರೋದು. ಬನ್ನಿ ನೋಡೋಣ ಹೆಂಗಿರುತ್ತೆ. ಗೈಸ್ ನೋಡಿ, ಶಾರ್ಜಾ ಸ್ಟೇಡಿಯಂ ಮುಂದೆ ಹೆಂಗಿದೆ ರೋಡ್ಗಳು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇದು ನಮಗೆ VIP ಪಾಸ್ ಸಿಕ್ಕಿದೆ ನೋಡಿ. ಇಲ್ಲಿ ಚೆಕಿಂಗ್ ಎಲ್ಲ ನಡೀತಿದೆ, ಹೋಗ್ತಾ ಇದ್ದೀವಿ ಇವಾಗ. ನೋಡೋಣ ಅವನಿ. ನಾವು ಎಂಟ್ರಿ ಆಗಿದ್ದೀವಿ ಇಲ್ಲಿಗೆ. VIP ಎಂಟ್ರಿ ನೋಡಿ, ಇನ್ನು ಇನ್ನು ಬೆಳ್ಕಲ್ಲಿದೆ. ಆ್ಯಕ್ಚುಲಿ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಒಂದು 6 ಗಂಟೆ ಆಗಿದೆಯಾ ಇಂಡಿಯಾದಲ್ಲಿ? ನಾವಿವಾಗ ಇಲ್ಲಿ ಇನ್ನು 5 ಗಂಟೆನೋ. ಗೈಸ್ ನೋಡಿ, ಎಂಟ್ರಿ ಬಂದಿದ್ದೀವಿ ಒಳಗಡೆ. ಗೈಸ್ ನೋಡಿ, ಇನ್ನು ಯಾರು ಸ್ಟೇಡಿಯಮಲ್ಲಿ ಅಷ್ಟೊಂದು ಜನ ಎಲ್ಲ. ಇಂಡಿಯನ್ಸ್ ಇರ್ತಾರೇನು ಮೇಬಿ ಗೊತ್ತಿಲ್ಲ ನೋಡಿ. VIP ಅಂತಿದ್ಮಲ್ಲ ಇಲ್ಲಿ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಹಟೋನ ನೋಡಿ ಗೈಸ್, ಇದು ಹಿಂಗೆ ಹಿಂಗಿರುತ್ತೆ ಡೋರ್ ಕ್ಲೋಸ್. ನಾನು ಇನ್ನೊಂದ್ಸರ್ತಿ ಹೇಳ್ತೀನಿ, ಹಿಂಗಿರುತ್ತೆ ಡೋರ್ ಕ್ಲೋಸ್. ಹಿಂಗೆ ಎಂಟ್ರಿ ಆಗೋದಿದೆ VIP ಎಂಟ್ರಿ ನೋಡಿ ಹೆಂಗ ಅನ್ಸುತ್ತೆ. ಗೈಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾವು ಟೀ ಕುಡಿಯೋಣ ಎದ್ದೋದೆ, ಅಷ್ಟು ಬಂದ್ಬಿಡಿದಾರೆ. ಓಪಣ ಬನ್ನಿ ಹೇಗಿರುತ್ತೆ ಅಂತ. ಏನ ಗೈಸ್, ಇವಾಗ ನನ್ನ ಫ್ರೆಂಡು ಫ್ರೆಂಡ್ಸಿಗೆ ಸ್ವಲ್ಪ ಟಿಕೆಟ್ ಬೇಕು ಅಂತ ಅವ್ರಿಗೆ ನಾವು ಕೊಡಕ್ಕೆ ಹೋಗ್ತಾ ಇದ್ದೀವಿ. ಅವ್ರಿಗೆ ಕೊಟ್ಕೊಂಡು ಮತ್ತೆ ಬ್ಯಾಂಕ್ ಹಾಕೋ ಕುತ್ಕೊಳ್ಳೋದಷ್ಟೇ. ನೋಡೋಣ ಇವಾಗ ಯಾರಂದ್ರೆ ಅಂತ ನಿಮಗೆ ತೋರಿಸ್ತೀನಿ ಯಾರ್ಯಾರು ಬರ್ತಿದ್ದಾರೆ ಅಂತ. ಇವತ್ತು ಮಳೆ ಮಳೆ ಬರ್ತಿದೆ ನೋಡಿ, ಮಳೆ ಬರೋ ತರ ಇದೆ. ಮಳೆ ಬಂದ್ರೆ ವೇಸ್ಟ್ ಆಗ್ಬಿಡುತ್ತೆ, ಬರಬಾರ್ದು. ಹನಿತಾ ಇದೆ ಇಲ್ಲೇನೋ, ಆಲ್ರೆಡಿ ಇಂಟಿಮೇಟ್ ಮಾಡಿದ್ರಂತೆ ದುಬೈಲಿ ಈ ತರ ಇವತ್ತು ನಾಳೆ ಮಳೆ ಬರುತ್ತೆ ಅಂತ. ಸೊ ನೋಡೋಣ ಏನಾಗುತ್ತೆ. ಇವತ್ತು ವೇಟ್ ಮಾಡ್ತಾ ಇದೀವಿ, ಎಲ್ಲಿದ್ದಾರೋ ಗೊತ್ತಿಲ್ಲ. ಅವರು ಹುಡುಕ್ತಾ ಇದೀವಿ. ಪ್ರೈಸ್ ನೋಡಿ, ಸಮಯಕ್ಕೆ ಹೆಗ್ಡೆ ಬಂದಿದ್ದಾರೆ. ಟಿಕೆಟ್ಸ್ ಎಲ್ಲ ಕೊಟ್ವಿ ನನ್ನ ಫ್ರೆಂಡ್ಸಿಗೆ. ಸೊ ಇವಾಗ ಮತ್ತೆ ಬ್ಯಾಕ್ದು ಬಂದಿದ್ದೀವಿ ಅಲ್ಲಿ ಸ್ಟೇಡಿಯಂ ಒಳಗಡೆ ಹೋಗಿ ಕೂತ್ಕೊಂಡು ಇವಾಗ ನೋಡೋಣ ಮ್ಯಾಚ್ ನಡೆಯುತ್ತೋ ಇಲ್ವೋ ಅಂತ.
ಮಳೆ ಬರ್ತಿದೆ ಒಂಚೂರು, ಬಿಕಾಸ್ ಆಫ್ ರೇನ್, ಡ್ಯೂ ಟು ರೇನ್ ಮ್ಯಾಚ್ ಗಾಟ್ ಡಿಲೇ. ಇಲ್ಲಿ ನೋಡಿ ಫಸ್ಟು ಬ್ಯಾಟಿಂಗ್ ಬಂದು ನಮ್ಮ ಕರ್ನಾಟಕ ಬುಲ್ಡೋಸ್ ಅವ್ರದ್ದೆ, ಸೊ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ ಬ್ಯಾಟಿಂಗ್ ಇವಾಗ. ಇವರು ರೆಡಿಯಾಗಿ ನೋಡಿ ನಮ್ಮ ಕಿಚ್ಚ ಬಸ್ ಅವ್ರ ಜೊತೆ ಇರ್ತಾರಲ್ಲ ಕಿರಣ್ ಅಣ್ಣ, ಅವರು ಕರ್ನಾಟಕ ಫ್ಲಾಗ್ ಇಟ್ಕೊಂಡು ಬಾವುಟ ಆಡಿಸ್ತಾವ್ರೆ. ನಾವು ಇಲ್ಲಿ ಇಲ್ಲಿ ಅಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡ್ಕೋತಾ ಇದ್ದೀವಿ. ಇವಳು ನೋಡಿ, ಇವಳಿಗೆ ಕನ್ನಡ ಬರಲ್ಲ, ಏನು ಬರಲ್ಲ ಇವಳಿಗೆ. ನೋ ತೆಲುಗು ಸ್ಪೀಕ್ ಓನ್ಲಿ ಕನ್ನಡ. ಟೆಲ್ ನಮಸ್ಕಾರ ಎಲ್ಲರಿಗೂ. ಟೆಲ್ ನಮಸ್ಕಾರ. ಐ ನೋ ಒನ್ ಸೆಂಟೆನ್ಸ್ ಇನ್ ತೆಲುಗು. ನೇನು ನಿನ್ನ ಪ್ರೇಮಿಸ್ತುನ್ನಾನು. ದಟ್ ಈಸ್ ತೆಲುಗು. ಯು ವಿಲ್ ಸೇ ಇನ್ ಕನ್ನಡ, ನಾನು ನಿನ್ನ ಪ್ರೀತಿಸ್ತೀನಿ. ನಾನು ನಿನ್ನ ಪ್ರೀತಿಸ್ತೀನಿ. ಸೇಮ್ ಥಿಂಗ್ ಇನ್ ವಾಟ್ ಯು ಟೋಲ್ಡ್ ಇನ್ ತೆಲುಗು. ನೋ ದಟ್ ಈಸ್ ಐ ಆಮ್ ಟೀಚಿಂಗ್ ಯು ಕನ್ನಡ. ಟೆಲ್ ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಎಲ್ಲರಿಗೂ. ಸಾಕು, ಎನಫ್. 4 ವಿಕೆಟ್ ಔಟ್ ಆಗಿದೆ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ಮ್ಯಾಚು ಇವಾಗ ಭಯ ಆಗ್ತೈತೆ. ಬೆಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಇವಾಗ, ಆಲ್ಮೋಸ್ಟ್ ಎಲ್ಲ ಫಿಲ್ ಆಗಿದ್ದಾರೆ. ಮಳೆ ಒಂದು 5-10 ನಿಮಿಷನೂ ಬಂದಿಲ್ಲ, ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಅಯ್ಯಯ್ಯೋ, ಮತ್ತೆ ಬರ್ತಿದೆ, ಹಿಂಗೆ ಮಾಡ್ತಿದ್ದಾರೆ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ. ಎಲ್ಲಾರು ಸ್ನಾಕ್ಸ್ ನಿಂತಿದೀವಿ ನೋಡಿ, ಎಷ್ಟು ಜನ ನಿಂತಾರೆ. ಸ್ಟಾರ್ಟ್ ಆಗಿದೆ ಮ್ಯಾಚು ನೋಡಿ, ಯಾರಿದ್ದಾರೆ. ಇವ್ರಿದಾರಾ ರಿತೇಶ್, ನಮ್ಮಿದಕ್ಕೆ ಮುಂಬೈ ಕ್ಯಾಪ್ಟನ್ ರಿತೇಶ್ ಅವರು. ಒಂದು ಬ್ರೇಕ್ ತಗೊಂಡಂಗೆ ಆಯ್ತು, ಮತ್ತೆ ಬ್ಯಾಕ್ ಟು ಫಾರ್ಮ್. ಈ ಸತಿ ಅದು ಚೆನ್ನಾಗಿ ಮಾಡಬೇಕು ಬ್ಯಾಟಿಂಗ್. ಗೈಸ್ ಏನು ನಡೀತಿದೆ ಗೊತ್ತಿಲ್ಲ ನೋಡಿ. 8 ವಿಕೆಟ್ಸ್ ಹೋಗೈತೆ, 62 ರನ್ಸ್ ಹೊಡೆದಿದ್ದಾರೆ ಅಷ್ಟೇ. ಓ ಮೈ ಗಾಡ್, ಬ್ಯಾಕ್ ಟು ವಿಕೆಟ್ಗಳು ಹೋಗ್ತಾ ಇದೆ. ನೋಡಿ ಗೈಸ್ ಇವ್ರು ಹೆಂಗ್ ಆಡ್ತಿದಾರೆ ನೋಡಿ. ನಮ್ಮ ಹಸ್ಬೆಂಡ್ ಅಂತ ಇರೋರೆಲ್ಲ ಅವ್ರಿಗೆ ಫ್ಯಾನ್ ಆಗ್ಬಿಟ್ಟವ್ರೆ. ಕರ್ನಾಟಕ ಇಲ್ಲಿ ಧನಂಜಯ ಇದ್ದಾರೆ, ಡಾಲಿ ಧನಂಜಯ. ಸೊ ಅವ್ರನ್ನ ನೋಡೋಕ್ಕೆ ಅಂತ ಬಂದಿದ್ದೀನಿ ನಾನು, ನನ್ನ ಫ್ರೆಂಡು. ಪಾಪ ಅವ್ಳು ನೋಡ್ಬೇಕಂತ ಸರಿ ಅಂದ್ಬಿಟ್ಟು ಬಂದಿದ್ದೀನಿ. ನೋಡೋಣ
ನೋಡಿ ಗೈಸ್, ನಮ್ಮ ಹಸ್ಬೆಂಡ್ ಜೊತೆ ಎಷ್ಟು ಜನ ಫ್ಯಾನ್ಸ್ ನೋಡಿ, ಸೆಲ್ಫಿ ಫೋಟೋ ಫೋಟೋ ಬೇರೆ ತಕ್ಕೊತಾವೆ. ಗೈಸ್, ಇವ್ರು ಹೆಂಗ್ ಬಂದ್ರು ಅಂದ್ರೆ ನನಗೆ ನನಗೆ ಅಂತ ಬಂದ್ರು ನೋಡಿ. ಬಡ್ಕೋತಾವ್ರೆ ಟೈಯರ್ಡ್ ಎಲ್ಲಾರು, ಆಲ್ಮೋಸ್ಟ್ ತುಂಬಾ ಜನ ಇದಾರೆ ಕನ್ನಡದವರು ಎಲ್ಲಾರು. ಅವ್ರೆ ಅವ್ರಿಗೆ ಅವ್ರನ್ನ ನೋಡ್ಬೇಕು ಇವ್ರನ್ನ ನೋಡ್ಬೇಕಂತಾನೆ ಆಲ್ರೆಡಿ ಬಡ್ಕೋತಿದ್ದಾರೆ ಅವರು. ಸೊ ಅದಕ್ಕೆ ತುಂಬಾ ಚೆನ್ನಾಗಿತ್ತು, ಎಂಜಾಯ್ಡ್ ಎ ಲಾಟ್. ಸಾಗಲಾಗಿತ್ತಲ್ಲ ನಮ್ಮ ಮ್ಯಾಚ್, ಫುಲ್ ಎಂಜಾಯ್. ನಾವು ಇಂಡಿಯಾದಲ್ಲಿಗಿಂತ ಡಬಲ್ ಆಗಿ ಎಂಜಾಯ್ ಮಾಡಿದ್ವಿ, ಯಾಕಂದ್ರೆ ಇಲ್ಲಿ ಯಾರು ಅಷ್ಟು ನಮ್ಮವ್ರು ಇರ್ಲಿಲ್ವಲ್ಲ. ಸೊ ನಮ್ದೇ ಹವಾ ಫುಲ್ಲು ಅಲ್ಲಂದ್ರೆ ತುಂಬಾ ಕ್ರೌಡ್ ಇರೋರು. ಸೊ ಇಲ್ಲಿ ನಮ್ದೇ ಹವಾ, ನಾವೇ ಕಿರ್ತಿದ್ ಎಲ್ಲಾರು ನಮ್ ಗಂಡನ್ಗಂತೂ ಫುಲ್ ಫ್ಯಾನ್ ಫಾಲೋರ್ಸ್. ಅಪ್ಪ ಬರೀ ಸೆಲ್ಫಿಗಳು ತೋಡಿದೇನು ತೋಡಿದೇನು ನೋಡಿ. ಓಹೋ, ನಾವು ಅದೃಷ್ಟ ಮಾಡಿದೀವಿ ಸರ್. ಹೌದು ಸರ್, ನಾವು ನಿಮ್ ಜೊತೆ ಬಂದಿದೀವಿ. ಥ್ಯಾಂಕ್ ಯು ಸರ್. ನಮ್ಮ ಹಸ್ಬೆಂಡ್ ಅಂತೂ ಫುಲ್ ಹ್ಯಾಪಿ. ನಾವು ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನ್ ಮಾಡ್ಬೇಕಂತ ಗೊತ್ತಲ್ಲ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ. ಥ್ಯಾಂಕ್ ಯು. ಬೈ.